ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮಕ್ಕಳಾಡಿಸುವಾಗ ಮಡದಿಯೋಳಕ್ಕರದಿ ನಗುವಾಗ ಹಯ ಪಲ್ಲಕ್ಕೆ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆ ಕಳಿಸುತ್ತಲಿ ದೇವಕ್ಕಿ ತರಯನ ಸ್ಮರಿಸುತ್ತಿ ಹನರ ಸಿಕ್ಕ ಯಮದೂತರಿಗೆ ಆವಾಗಲ್ಲಿ ನೋಡಿದರು. ಇಲ್ಲಿ ಹೇಳುತ್ತಾರೆ ಭಗವಂತನ ದೇವಕಿ ತನಯನ ಸ್ಮರಿಸುತ್ತಿಹ ನರ ಅಂದ್ರು. ದೇವಕಿ ತನಯನಾಗಿರತಕ್ಕಂಥ ಶ್ರೀಕೃಷ್ಣ ಇಲ್ಲಿ ದೇವಕೀ ದೇವಿಯ ತನಯ ಅಂತ ಕರೀತಾರೆ. ದೇವರಿಗೆ ಹುಟ್ಟೇ ಇಲ್ಲ, ಒಬ್ಬರ ಮಗನಲ್ಲವೇ ಅಲ್ಲ, ಇವನಿಗೆ ತಂದೆ ತಾಯಿ ಇಲ್ಲವೇ ಇಲ್ಲ ಅಂತ ತೋರಲಿಕ್ಕೆ ನರಸಿಂಹನಾಗಿ ಬಂದವ ಸ್ವಾಮಿ. ದೇವಕಿ ಮಗ ಅಂತ ಹೇಗೆ ಕರೆಸಿಕೊಂಡ ಅಂತ ಹೇಳ್ತಾರೆ. ಅದಕ್ಕೆ ಅರಣ್ಯಕಾಚಾರ್ಯರು ತುಂಬಾ ಸುಂದರವಾಗಿ ವಿವರಣೆ ಕೊಡುತ್ತಾರೆ. ಅರೆ, ದೇವಕಿ ದೇವಿಯ ಮಗನ ನೀನು? ಅಲ್ಲ, ಸುಮ್ಮನೆ ಹೊಟ್ಟೆಯಲ್ಲಿ ಹೋದೆ ಬಂದೆ ಹೊರಕ್ಕಷ್ಟೆ. ನಾವು ಹೇಗೆ ಒಂದು ಮನೆಗೆ ಹೋಗಿ ಹೊರಗೆ ಬರ್ತೀವೋ ಹಾಗೆ ಸ್ವಾಮಿ ಹೊಟ್ಟೆಗೆ ಹೋದ, ಹೊರಗೆ ಬಂದ ಅಷ್ಟೆ. ಎಲ್ಲರೂ ಬಂದಂತೆ ಬರಲಿಲ್ಲ, ಹೊರಗೆ ಬಂದು ನಿಂತ. ಹೊಟ್ಟೆಗೆ ಹೋಗಿ ಬಂದದ್ದಕ್ಕೆ ತಾಯಿ ಆದ್ಲೋ, ನಿನ್ನ ಹೊತ್ತಿಲ್ಲಲ್ವಾ, ಹೆತ್ತು ಇಲ್ಲಲ್ವಾ? ಹೌದು ಅಂದ. ಆದರೂ ನಿನಗೆ ತಾಯಿ ಆದ್ಲಲ್ಲ? ಹೌದು, ತಾಯಿಯಂತೆ ಕರೆಸಿಕೊಂಡು. ಅದರಿಂದ ಮುಂದೇನು ಅಂತ ಕೇಳಿದ್ರೆ, ಬರೀ ನಿನ್ನ ರೂಪ ಹೊರಗೆ ಪ್ರಕಟ ಆಗಲಿಕ್ಕೆ ಕಾರಣರಾದ್ಲಷ್ಟೇ ನೆಪ. ಅದಕ್ಕೆ ಆಕೆಗೆ ತಾಯಿ ಅಂತ ಸ್ಥಾನ ಕೊಟ್ಟು ಆಕೆನ ಉದ್ಧಾರ ಮಾಡಿದೆಯಲ್ಲ. ಮತ್ತೆ ನನ್ನ ಸಕಲ ಇಂದ್ರಿಯಗಳಿಂದ, ನಾನಾ ಕರ್ಮಗಳಿಂದ, ನನ್ನ ನಾನಾ ಮಾತುಗಳಿಂದ ನಿನ್ನ ರೂಪಗಳೆಲ್ಲ ಹುಟ್ಟಿ ಬರ್ತಾ ಇವೆಯಲ್ಲ. ಮತ್ತೆ ನಿನ್ನ ರೂಪಗಳೆಲ್ಲ ಹೊರಬರಲಿಕ್ಕೆ ಕಾರಣ ನನ್ನ ಮಾತು, ನನ್ನ ಕರ್ಮಗಳು, ನನ್ನ ಇಂದ್ರಿಯಗಳಾಗಿಲ್ವಾ? ಹಾಗಾದ್ರೆ ನಾನು ನಿನಗೆ ತಂದೆ ಆದನಲ್ವಾ? ಸರಿ, ಮುಂದೇನು ಅಂದ್ರೆ, ಹೇಗೆ ದೇವಕಿ ದೇವಿ ನಿನಗೆ ನಿಜವಾಗಿ ಜನ್ಮ ಕೊಡದಿದ್ದರು, ಹೆಸರಿಗೆ ಆಗಿದ್ರೂ ಉದ್ಧಾರ ಮಾಡಿದೆಯಲ್ಲ, ನನ್ನನ್ನ ಉದ್ಧಾರ ಮಾಡು. ಹೇಗೆ? ನಾನು ಕೆಟ್ಟವನಿರಬಹುದು, ನನ್ನ ಕರ್ಮಗಳು ಕೆಟ್ಟವನಿರಬಹುದು, ನೀನು ಒಳ್ಳೆಯವನಲ್ವಾ? ಯಾಕಂದ್ರೆ ಜಗತ್ತಿನಲ್ಲಿ ಮಗ ಒಳ್ಳೆಯವ ಅಂತ ಯಾವಾಗ ಕರೀತಾರೆ ಅಂದ್ರೆ, ಅಪ್ಪ ಕೆಟ್ಟವನಾದರೂ ಕೂಡ ಉದ್ಧಾರ ಮಾಡಿದರೇನೆ ಮಗನನ್ನ ಒಳ್ಳೆಯವ ಅಂತ ಕರೀತಾರೆ. ಆದ್ದರಿಂದ ನಾನು ಕೆಟ್ಟವನಾದರೂ, ನನ್ನ ಆಲೋಚನೆಗಳು ಕೆಟ್ಟದ್ದಾಗಿದ್ರು ಕೂಡ ಒಳಗೆ ನೀ ಬರ್ತಾ ಇದ್ದೀಯಲ್ಲ ಹರಿಯೇ, ನಿನ್ನ ಸ್ಮರಣೆ ನನಗೆ ಬಂದಿದೆ, ಆದ್ದರಿಂದ ಅದನ್ನ ಪವಿತ್ರ ಮಾಡು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ದೇವಕ್ಕಿ ತನಯನ ಅಂದ್ರೆ ಜನ್ಮ ಇಲ್ಲದಂತ, ಯಾವ ರೀತಿಯಾದ್ರಿ ಹುಟ್ಟು ಇಲ್ಲದೇ ಇರುವ ಸ್ವಾಮಿಯನ್ನ ಸ್ಮರಣೆ ಮಾಡಬೇಕಂತೆ. ಅಂದರೆ ಇಲ್ಲಿ ರಹಸ್ಯವನ್ನೇ ಹೇಳಿಕೊಡುತ್ತಾರೆ. ದೇವಕೀತನಯ ಅಂತ ಹೇಳಿದರೆ ಇವನಿಗೆ ಯಾವುದರ ಅಂಟಿಲ್ಲ. ದೇವಕೀತನಯ ಎಂಬುದರ ಒಂದು ಅರ್ಥ ಅಂಟಿಲ್ಲದವ, ಅಸಂಗ ಅಂತ ಕರೀತಾ ಇದ್ದಾರೆ. ಹಾಗಾದರೆ ನಮ್ಮ ಒಳಗಿರುವ ಸ್ವಾಮಿಯನ್ನ ಅಸಂಗ ಅಂತ ಕರಿಬೇಕಂತೆ. ಯಾವಾಗ ಕರಿಬೇಕು ಅಂತ ಹೇಳ್ತಾರೆ, ಮಕ್ಕಳಾಡಿಸುವಾಗ. ಮಕ್ಕಳಾಡಿಸುವಾಗ ಅಂದ್ರೆ ಹೇಳ್ತಾರೆ, ಮಕ್ಕಳನ್ನ ಸಂತೋಷವಾಗಿ ತೊಡೆಗಳ ಮೇಲೆ ಹಾಕೊಂಡು ಆಡಿಸ್ತಾ ಇದ್ದರೆ ಆ ಮಕ್ಕಳ ಆಕಾರದಲ್ಲಿ ಸ್ವಾಮಿ ಇದ್ದಾನೆ. ದೇವಕಿ ತನಯ ಸಾಕ್ಷಾತ್ತಾಗಿ ಅವರಲ್ಲಿರ್ತಾನೆ. ಅವನ ವಿಶೇಷವಾದ ಸೇವಾ ಅಂತ ಚಿಂತನೆ ಮಾಡಿ ಮಾಡಬೇಕು. ಭಗವಂತನ ಸ್ಮರಣೆ ಮಾಡಿ ಮಡದಿಯೋಳಕ್ಕರದಿ ನಗುವಾಗ ಹೆಂಡತಿ ಮೊದಲಾದ ತನ್ನವರಲ್ಲಿ ಹಸನ್ಮುಖನಾಗಿ ಮಾತಾಡುತ್ತಾ ಇರುವ ಕಾಲಕ್ಕೆ
ಹೇ ಸ್ವಾಮಿ, ನೀನೇ ನನ್ನಲ್ಲಿ ನಿಂತು ಈ ತರ ಮಾತಾಡಿಸ್ತಾ ಇದ್ದೀಯಾ, ಇವರಲ್ಲಿ ನೀನೇ ಇದ್ದೀಯಾ, ಅದರಿಂದ ಅಲ್ಲಿರುವ ನಿನಗೆ ಈ ಪೂಜೆ ಆಗಲಿ ಹರಿಯೇ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ಬೇರಿ ಮೆರೆವಾಗ, ಏನೇನು ಮೆರವಣಿಗೆ, ನಾನಾ ರೀತಿಯಾದಂತಹ ವಾಹನಗಳೇರಿ ಮೆರೆವಾಗ ದೇವರ ಸ್ಮರಣೆ ಮಾಡಬೇಕಂತೆ. ಹೇ ಸ್ವಾಮಿ, ಇದೆಲ್ಲ ನಿನಗಯ್ಯ, ಇದು ನಿನಗೆ ಅಂತ ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಅಂದರೆ ದೇವರ ಸ್ಮರಣೆ ಮಾಡುವಂದ್ರು ಏನಂತ ಸ್ಮರಣೆ ಮಾಡಬೇಕು ಅದು ಕೇಳಿಲ್ಲ ನಾವು. ಅದಕ್ಕೆ ಹೇಳ್ತಾರೆ, ಮಕ್ಕಳಾಡಿಸುವಾಗ ಅಲ್ಲಿ ನೀನೇ ಇದ್ದು ಅವರವರಿಗೆ ಆಯಾ ಒಂದು ಚೇಷ್ಟೆಯನ್ನ ಮಾಡಿಸ್ತಾ ಇದ್ದೀಯ ಅಂತ ನೆನೆಯಬೇಕು. ಇನ್ನೊಂದು ನೆನೆಯಬೇಕು, ಮಕ್ಕಳಾಡಿಸುವಾಗ ನೆನೆಯಬೇಕು ಅಂದರೆ ಆ ಮಗುವಿಗೆ ಯಾವ ಎಚ್ಚರವೂ ಇಲ್ಲ, ತನ್ನ ಪಾಡಿಗೆ ತಾನು ಮಲಗಿರುತ್ತೆ, ಯಾರೇನು ಮಾಡಿದರೂ ದಿಕ್ಕಿಲ್ಲ. ಆದರೆ ಅದರ ಸುತ್ತು ಭಗವಂತ ಇದ್ದುಕೊಂಡು ರಕ್ಷಣೆ ಮಾಡುತ್ತಾನೆ. ಆ ಥರ ರಕ್ಷಣೆ ಮಾಡದಿದ್ರೆ ನಾವೆಲ್ಲ ದೊಡ್ಡವರಾಗ್ತಾ ಇದ್ದಿಲ್ಲ ಅಲ್ವಾ. ಅದರಿಂದ ಈ ಸ್ವಾಮಿ ಎಷ್ಟು ಜೀವರಾಶಿಗಳನ್ನ ಹೀಗೆ ರಕ್ಷಣೆ ಮಾಡುತ್ತಾ ಇದ್ದಾನಲ್ಲ ಅಂತ ನೆನೆಯಬೇಕಂತೆ. ಮಕ್ಕಳಾಡಿಸುವಾಗ, ಮಡದಿಯೋಳು ಅಕ್ಕರದಿ ನಗುವಾಗ, ಅಂದರೆ ಎಷ್ಟು ಜನ ಹೆಣ್ಣು ಮಕ್ಕಳು ಆಯಾ ಗಂಡಸರ ಮೇಲೆ ಎಲ್ಲರ ಮೇಲೆ ಆಧಾರ ಪಟ್ಟಿರ್ತಾರೆ, ಅವರನ್ನೆಲ್ಲ ಸಂತೋಷದಿಂದ ಮಾತಾಡ್ತಾ ಇರ್ತಾರಲ್ಲ ಗಂಡಸರು, ಆ ನೋಡಿದಾಗ ಆ ವ್ಯಕ್ತಿ ಅಲ್ಲ, ವ್ಯಕ್ತಿಯೊಳಗೆ ಸ್ವಾಮಿ ಇದ್ದುಕೊಂಡು ಆ ಹೆಂಡತಿ ಮಕ್ಕಳ ಮೇಲೆ ಅಭಿಮಾನ ಕೊಟ್ಟು ಈಗ ಅವರನ್ನು ಸಲಹತಾ ಇದ್ದಾನೆ. ಗಂಡ ಅಂಬೋದು ಒಂದು ಗೊಂಬೆ ಮಾತ್ರ, ಒಳಗಿರುವ ಸ್ವಾಮಿ ಆಯಾ ಜೀವರಾಶಿಗಳನ್ನ ಈ ಗೊಂಬೆಯ ಮೂಲಕ ನಕ್ಕು ಮಾತಾಡಿಸಿ ಮಾಡಿಸ್ತಾ ಇದ್ದಾನೆ. ಹರಿಯೇ ನೀನೇ ಪೋಷಕ ಅಂತ ಚಿಂತನೆ. ಇನ್ನು ನಾನಾ ರೀತಿಯಾಗಿ ಮೆರವಣಿಗೆ ಬಂದಾಗ, ಹರೇ ಮೆರವುದೆಲ್ಲವೂ ಹರಿ ಮೆರವುದೆಂದೆನ್ನು, ದೇವರಿಗೆ ಇದು ನಿನಗರ್ಪಿತ ಹರಿಯೇ ನನಗಲ್ಲ. ಸರಿ ಹೇಳ್ತಾರೆ, ಇವೆಲ್ಲ ವಾಹನಗಳು ಇವೆಲ್ಲ ಯಾಕೆ ಬರುತ್ತಪ್ಪ ನಿನಗೆ, ನಿನಗೆ ಒಳ್ಳೆ ಶಕ್ತಿ ಇದೆ, ಒಳ್ಳೆ ವಿದ್ಯೆ ಇದೆ, ಎಲ್ಲ ಇದೆ ಅಂತ ನಿನಗೆ ವಾಹನಗಳಿಂದ ಮೆರೆಸ್ತಾರೆ. ಕೊಟ್ಟದ್ಯಾರು ಸ್ವಾಮಿ? ಅವನೇ ಎಲ್ಲ ಪ್ರಕಟ ಮಾಡಿದ್ದು, ನಿನ್ನಲ್ಲಿ ಶಕ್ತಿ ಪ್ರಕಟ ಮಾಡಿ, ವಿದ್ಯೆಯನ್ನು ಪ್ರಕಟ ಮಾಡಿ, ಹೊರಗೆ ಬರುವಂತೆ ಮಾಡಿ, ಮಾತಾಡಿಸಿ ಸ್ವಾಮಿ ಮಾಡಿದ್ದು. ಮತ್ತೆ ಆ ಉತ್ಸವ ಯಾರಿಗಾಗಬೇಕು, ನಿನಗ ಗೊಂಬೆ ಆದ ನಿನಗ ದೇವರಿಗ ಪ್ರವಚನ ಮಾಡಿದಾಗ ಮಾಲಿಕ ಯಾರಿಗೆ ಹಾಕಬೇಕು, ಪ್ರವಚನ ಮಾಡಿದವರಿಗೆ ಹಾಕಬೇಕು. ಮೈಕ್ಗೆ ಹಾಕ್ತಾರ, ಹಾಕಲ್ಲ. ಹಾಗೆ ನಾವು ಮೈಕು, ಸ್ವಾಮಿ ಮಾತಾಡುತ್ತಾನೆ ಒಳಗಿತ್ತು. ಮತ್ತೆ ಆ ಮೆರವಣಿಗೆ ಸ್ವಾಮಿಗೆಗೋ ನಮಗೋ? ಅದಕ್ಕೆ ಯಾರಿಗಾದರೆ ಗಜ ಪಲ್ಲಕ್ಕಿ ಮೊದಲಾದ ವಾಹನಗಳೇರಿ ಮೆರೆವಾಗ, ಅಯ್ಯ ಇದು ನಾನು ಮಾಡಲೇ ಇಲ್ಲ, ನೀನೇ ಒಳಗಿದ್ದು ನನ್ನಿಂದ ಮಾಡಿಸಿದ್ದಷ್ಟೇ, ನಿನಗೆ ಸಲ್ಲಬೇಕಾಗಿದ್ದಯ್ಯ ಅಂತ ಯಾರು ಸ್ಮರಿಸ್ತಾರೆ ಅಂಥವರು ಯಾರು ನೆನಪಾಗುತ್ತಲ್ವಾ? ಸಿಂಹಾಸನದಲ್ಲಿ ಕೂತು ಮೆರೆತವರು ವ್ಯಾಸರಾಜರು, ಶ್ರೀಪಾದರಾಜರು ಎಂಥ ಸಿಂಹಾಸನದಲ್ಲಿ ಕೂತು ಮೆರೆದರು. ಅದ್ಭುತವಾಗಿ ಏನು ಲಕ್ಷ ಜನ ವಿದ್ಯಾರ್ಥಿಗಳಿದ್ರು ಹಂಪಿಯಲ್ಲಿ, ವಿಶ್ವಪಾವನ ಮಠ ಅಂತ ವ್ಯಾಸರಾಜರು ನಡೆಸಿದ ಗುರುಕುಲ, ಲಕ್ಷ ಜನ ವಿದ್ಯಾರ್ಥಿಗಳು, ಬರೀ ಅಧ್ಯಾಪಕರು 10,000 ಜನ ಇದ್ರಂತೆ ಅಧ್ಯಾಪಕರು. ಇನ್ನು ಎಷ್ಟು ಜನಕ್ಕೆ ಹೇಗೆ ಊಟ ಹಾಕಿರ್ಬೇಕು, ಏನು ಮಾಡಿರಬೇಕು, ಇಷ್ಟೆಲ್ಲ ಮಾಡುವಾಗ ವ್ಯಾಸರಾಜರ ಆಲೋಚನೆ ಹೇಗಿರಬೇಕು ಅಂತ ಸ್ವಲ್ಪ ಒಳಹೊಕ್ಕು ನೋಡಿದರೆ ಅವರೇ ಹೇಳ್ತಾರೆ, ಸ್ವಾಮಿ ಇದು ನಂದಲ್ಲವೋ ನಿಂದೇ ಹರಿಯೇ ಅಂತ ಮೆರೆದರು ಅವರು. ಆ ಮೆರೆಯೋ ಕಾಲಕ್ಕೆ ದೇವಕ್ಕಿತನಯ್ಯನ ಸ್ಮರಿಸುತ್ತಾ ಮೆರೆದರು, ಸ್ವಾಮಿ ನಿಂದಯ್ಯ ನಿಂದಯ್ಯ ನಿಂದಯ್ಯ. ಎದುರಿಗೆ ಅದ್ವೈತಿ, ನಾನಾ ಬೇರೆ ಎಲ್ಲ ಮತದವರು ಬಂದು ವಾದಕ್ಕೆ ಬಂದರೆ, ವಾದದಲ್ಲಿ ಗೆದ್ದು ಅವರು ಸೋತು ಸುಣ್ಣ ಆಗಿ ಓಡಿ ಹೋಗ್ತಾ ಇದ್ರೆ, ನಾ ಗೆದ್ದೆ ನನ್ನ ಮುಂದೆ ಇವರೆಷ್ಟು ಅಂತ ಅಂದಿಲ್ಲ, ಸ್ವಾಮಿ ನೀ ಮಾಡಿಸಿದೆಯೋ ವಾದ ನೀನೇ ಸೋಲಿಸಿದೆಯಪ್ಪ ಅಂತ
ಆ ಭಗವಂತನಿಗೆ ಅರ್ಪಣೆ ಮಾಡಿದರು. ಅಹಂಕಾರ ರಹಿತರಾಗಿ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಗ್ರಂಥಗಳು ಬರೆದರು. ಬರೆದು ಕೊನೆಗೆ ಹೇಳಿದ್ರು, ಸ್ವಾಮಿ ನೀನೋ ಬರೆಸಿದ್ದು ನಾನಲ್ಲ ಅಂತ ಎಚ್ಚರ ಪುಟಿದಿತ್ತು. ಕೊನೆಗೆ ಹೇಳ್ತಾರೆ, ಬಿಕ್ಕುವಾಗ ಆತಳಿಸುತ್ತಲೀ. ಅದು ಏನೇ ಆಗಲಿ ಭಗವಂತನ ಸ್ಮರಣೆ ಬರಬೇಕು ಅನ್ನೋ ತಾತ್ಪರ್ಯ. ಬಿಕ್ಕುವಾಗಲೂ ಕೂಡ ಆ ಭಗವಂತನ ಸ್ಮರಣೆ ಮಾಡಿ, ಹೇ ಕೃಷ್ಣ ಕೃಷ್ಣ ಅಂತ ಬಿಕ್ಕಬೇಕಂತೆ. ಯಾಕಪ್ಪ ಅಂದ್ರೆ ಹೇಳ್ತಾ ಇದ್ದಾರೆ, ಆ ಬಿಕ್ಕು ಬಂದದ್ದು ಹೇಗೆ? ಅವನೇ ಕೊಟ್ಟಿದ್ದು, ಬೇಕಾದ್ರೆ ಬಿಕ್ಕು ತರಿಸ್ಕೊಳ್ಳಿ ನೋಡೋಣ. ಬಿಕ್ಕು ನೀವಾಗಿ ಪ್ರಯತ್ನಪಟ್ಟು ತರಿಸ್ಕೊಳ್ಳಿ, ಅಥವಾ ನೀವಾಗಿ ಪ್ರಯತ್ನಪಟ್ಟು ಬಿಡಿಸ್ಕೊಳ್ಳಿ. ಆಗಲ್ಲ, ತಾನಾಗಿ ನಿಲ್ಬೇಕಷ್ಟೇ. ಕೊಡೋದವನೇ ನಿಲ್ಲಿಸೋದವನೇ, ಅಸ್ವತಂತ್ರ ನಾನು ಅಂತ. ಬಿಕ್ಕುವಾಗ ದೇವರ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರು. ಏನಂತ ಸ್ಮರಣೆ ಮಾಡಬೇಕು? ಕೃಷ್ಣ ಕೃಷ್ಣ ಅಂದ್ರೆ ಸಾಕಾ ಅಂದ್ರೆ ಇಲ್ಲ, ಆ ಕೃಷ್ಣನನ್ನೇ ಅಯ್ಯ ಇದು ಕೊಟ್ಟದ್ದು ನೀನೇ, ಬಿಡಿಸೋದು ನೀನೇ ಹರಿಯೇ ಅಂತ ನಮ್ಮ ಅಸ್ವಾತಂತ್ರ್ಯ ಚಿಂತನಾ ಪೂರ್ವಕ ಅವನೇ ಸ್ವತಂತ್ರ ಅಂಬ ಎಚ್ಚರ ಬರಬೇಕು. ಇಲ್ಲೆಲ್ಲ ಕಡೆ ಕೂಡ ಇಂತಿಂತ ಕಾಲಕ್ಕೆ ದೇವರ ಸ್ಮರಣೆ ಮಾಡ್ತಾ ಹೋಗ್ರಿ, ವೆರಿ ಇಂಟ್ರೆಸ್ಟಿಂಗ್. ಎಷ್ಟು ಕಾಲ ಅಲ್ಲೇ ಇರಬೇಕು? ಹುಟ್ಟಿದ ಕಾಲಕ್ಕೆ ಸಿಟ್ಟಿಂಗ್ ಅಲ್ಲಿ, ಬೇಬಿ ಸಿಟ್ಟಿಂಗ್ ಅಂತ ಹಾಕ್ತಾರೆ. 80 ವರ್ಷ ಬಂದು ಸಿಟ್ಟಿಂಗ್ ಅಲ್ಲೇ ಕೂತಿದ್ರೆ ಅಲ್ವಾ? ಹರಿಕಥಾಮೃತ ಸಾರ ಹೇಳ್ತಾರೆ. ಹಾಗಾದ್ರೆ ದೇವರನ್ನ ಏನಂತ ಸ್ಮರಣೆ ಮಾಡಬೇಕು? ನಾನು ಅಸ್ವತಂತ್ರನಯ್ಯ, ಬಿಕ್ಕಲಿಕ್ಕೂ ಆಗಲ್ಲ, ಬಿಡಿಸ್ಕೊಳ್ಳಿಕ್ಕೂ ಆಗಲ್ಲ. ಆಕಳಿಸೋ ಕಾಲಕ್ಕೆ ನಮ್ಮ ವಶವಿಲ್ಲದೆ ಆಕಳಿಗೆ ಬರುತ್ತೆ ಅಲ್ವಾ? ಆಕಳಿಗೆ ತಾನಾಗಿ ಬರುತ್ತೆ, ತಾನಾಗಿ ನಿಲ್ಲುತ್ತೆ. ನೋಡಿ ನಾವು ಎಷ್ಟು ಸ್ವತಂತ್ರರು ಅಂದ್ರೆ, ನಾವು ಏನು ತಂದುಕೊಳ್ಳಿಕ್ಕಾಗಲ್ಲ, ಬಿಡಿಸ್ಕೊಳ್ಳಿಕ್ಕೂ ಆಗಲ್ಲ, ಮತ್ತೇನು ಮಾಡಬೇಕು? ಅದಕ್ಕೆ ಹೇಳುತ್ತಾರೆ ಅಂದ್ರೆ, ಎಡಬಿಡದೆ ಭಗವಂತನ ಸ್ವಾತಂತ್ರ್ಯವನ್ನು ಯಾರು ಸ್ಮರಣೆ ಮಾಡುತ್ತಾ ಇರ್ತಾರೆ, ದೇವಕ್ಕಿತನಯನ ಸ್ಮರಿಸುತ್ತನರ ಸಿಕ್ಕ ಯಮದೂತರಿಗೆ ಅವಾವಲ್ಲಿ ನೋಡಿದರು. ಅಂದ್ರೆ ಅಲ್ಲಲ್ಲಿ ಇರತಕ್ಕಂಥ ಭಗವಂತನ ನಾಮಸ್ಮರಣೆ ಅಂದ್ರೆ ವಿಶೇಷವಾಗಿರತಕ್ಕಂಥ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಎಲ್ಲ ಯಾವಾಗ್ಲೂ ಭಗವಂತನ ನಾಮಸ್ಮರಣೆ ಮಾಡ ಯಾರು ಮಾಡುತ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ, ಇದು ನಾಮಸ್ಮರಣ ಸಂಧಿ. ನಾಮಸ್ಮರಣ ಸಂಧಿಯ ತಾತ್ಪರ್ಯ ಯಾಕೆ, ಏನು ಕೊಟ್ಟರು ದಾಸರು ಅಂದ್ರೆ ಹೇಳ್ತಾರೆ, ಅಜಾನುಲೋಪಾಖ್ಯಾನದಲ್ಲಿ ಬರುತ್ತೆ, ದೇವರನ್ನ ನೆನೆದರೆ ಸಾಕು ಸದ್ಗತಿ ಆಗುತ್ತೆ. ಅವಾಗೆ ಮಧ್ವರ ಆಯುರುಚೂರು ಬರುತ್ತಾರೆ, ಬರೇ ದೇವರ ನಾಮಸ್ಮರಣೆ ಉಚ್ಚಾರ ಮಾಡಿದರೆ ಸಾಲದಯ್ಯ, ಅವನ ನೆನಪು ಬಂದಿರಬೇಕು. ನಾಮ ವ್ಯಾಹರಣಂ ವಿಷ್ಣೋ, ಭಗವಂತನ ನಾಮಸ್ಮರಣೆ ಮಾಡಬೇಕು. ಯತಃ ತದ್ವಿಷಯ ಮತಿ, ಆ ಭಗವಂತನ ನಾಮಸ್ಮರಣೆ ಬಂದಾಗ ಮನಸ್ಸು ದೇವರ ಕಡೆ ಹೋಗಿರಬೇಕು. ದೇವರನ್ನ ನೆನೆದು ಬಾಯಿಯಿಂದ ಉಚ್ಚಾರಣೆ ಬಂದರೆ ಅದಕ್ಕೆ ಮಹತ್ವ ಇದೆ. ಅದಕ್ಕೆ ಹೇಳ್ತಾರೆ, ದೇವಕ್ಕೆ ತನೆಯನ್ನು ಸ್ಮರಿಸಿತು ಹೆನರ ಅಂದರೆ, ದೇವರನ್ನ ಈ ಕಾಲಕ್ಕೆ ಹೀಗೆ ಹೀಗೆ ಅವನ ಗುಣ, ಅವನ ರೂಪ, ಅವನ ಕ್ರಿಯ ನೆನೆದು ಯಾರಾದರೆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಇರ್ತಾರೋ ಯಮದೂತರಿಗೆ ಸಿಕ್ಕ. ಅಲ್ರಿ, ಅದೇನು ಗ್ಯಾರಂಟಿ ಹೇಗೆ ಕೊಡ್ತೀರಾ? ಭಾಗವತ್ ತೆಗೆದು ನೋಡಿ ಅಂತ ಹೇಳಿದ್ರು. ಅಜಾಮಿಲ ನಾರಾಯಣ ಅಂತ ಕರೆದ. ಯಾರನ್ನ ಕರೆದದ್ದು? ಮಗನನ್ನೇ ಕರೆದ. ಪುತ್ರೋಪಚಾರಿತಂ, ಪುತ್ರನನ್ನೇ ಕರೆದದ್ದಲ್ಲಿ. ಆದರೆ ಮಗನನ್ನೇ ನೋಡಿ ಕರೆಯುವಾಗ ಆ ಕರೆದ ನಾಮಸ್ಮರಣೆ ಏನು ಮುಗಿಯೋದ್ರೊಳಗೆ ದೇವರ ನೆನಪು ಬಂತು. ದೇವರ ನೆನಪು ಬಂತು. ದೇವರ ನೆನಪು ಬಂದದ್ದಕ್ಕೆ ಭಗವಂತ ತನ್ನ ದೂತರನ್ನು ಕಳಿಸಿ ಅವರನ್ನು ಬಿಡುಗಡೆ ಮಾಡಿಕೊಟ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವಕ್ಕಿತನಯನ ಸ್ಮರಿಸುತ್ತಹ ನರ ಯಮದೂತರಿಗೆ ಸಿಕ್ಕ. ಅಜಾಮಿರನ ನೋಡಿ ಬಿಡಿಸಿಬಿಟ್ರು ಯಮದೂತರಿಂದ, ವಿಷ್ಣು ದೂತರು ಬಂದು. ಅಷ್ಟೇ ಅಲ್ಲ, ಯಾವ ಪುರಾಣದ ನೋಡ್ತೀರಿ, ಎಲ್ಲಿ ನೋಡುತ್ತೀರಿ, ಹರಿನಾಮಸ್ಮರಣೆ ಇರತಕ್ಕಂಥ ನರ ಎಂದಾದರೂ ಯಮದೂತರಿಗೆ ಸಿಕ್ಕಿದ್ದಿದ್ರೆ ತೋರಿಸಿ ಅಂತ ಚಾರಣೆ ಮಾಡುತ್ತಾ ಇದ್ದಾರೆ. ಸಿಕ್ಕ ಎಲ್ಲಿ? ಆವಾವಲ್ಲಿ ನೋಡಿದರು ಅಂದ್ರು. ಯಾಕಪ್ಪ ಅಂದ್ರೆ,
ಯಮಧರ್ಮರಾದರೆ ತಮ್ಮ ಭಟರಿಗೆ ಹೇಳುತ್ತಾರೆ, ಅಯ್ಯ ನಾವು ಹೋಗಿದ್ವಿ ಅಜಾಮರನ್ನು ಕರ್ಕೊಂಡು ಬರಲಿಕ್ಕೆ, ಅಲ್ಲಿ ನೋಡಿದರೆ ಹೀಗಾಯಿತು, ವಿಷ್ಣು ದೂತರು ಬಂದು ಬಿಡಿಸಿಬಿಟ್ರು. ಎಷ್ಟು ಜನ ಇದ್ದಾರೆ? ಕತಿ ಶಾಸ್ತಾರಸ್ಸಂತಿ, ಈ ಜಗತ್ತಿಗೆ ನಿಯಾಮಕರು ಎಷ್ಟು ಜನ ಅಂತ ಹೇಳಿದಾಗ, ಎಲ್ಲರಿಗೂ ಒಡೆಯ ಶ್ರೀಹರಿ ಒಬ್ಬನೇ ಅಂತ ಹೇಳತಾ, ಅಂಥ ಸ್ವಾಮಿಯ ಭಕ್ತರನ್ನು ನೀವು ಕರೆದು ತರಬೇಡಿ. ಹೌದಾ, ಅವರ ಲಕ್ಷಣ ಏನು ಹೇಳ್ತಾರೆ? ಕೃಷ್ಣೇತಿ ಮಂಗಳಂ ನಾಮ ಯಶ ವಾಚಿ ಪ್ರವರ್ತತೆ. ಯಾರು ನಾಮ ಮುದ್ರಾದಿಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೋ, ವೈಷ್ಣವರಾಗಿರ್ತಾರೋ, ಊರ್ಧ್ವ ಪುಂಡಾದಿಗಳನ್ನು ಧಾರಣೆ ಮಾಡಿ ವಿಶೇಷವಾಗಿ ದೇವರನ್ನ ಹೃದಯದಲ್ಲಿ ನೆನೆಯತಾ ಬಾಯಲ್ಲಿ ಭಗವಂತನ ನಾಮಸ್ಮರಣೆ ಬರ್ತಾ ಇರುತ್ತೋ ಅಂಥವರ ತಂಟೆಗೆ ಹೋಗಬೇಡಿ, ಕಣ್ಣೆತ್ತಿ ನೋಡಬೇಡಿ. ಕೊನೆ ಹೇಳ್ತಾ ಇದ್ದಾರೆ, ಅವರಿಗೆ ಕನಸಲ್ಲೂ ಸ್ವಪ್ನೇಪಿ ನಹಿ ಪಶ್ಯಂತಿಹಿ ತದ್ಭಟಾನ್. ಯಮಧರ್ಮರಾಜರಾಗಲಿ ಯಮಧರ್ಮರಾಜರ ಭಟರಾಗಲಿ ಕನಸಿನಲ್ಲೂ ಅವರಿಗೆ ಕಾಣಿಸಲ್ಲಂತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಭಾಗವತದ ವಾಕ್ಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಿಕ್ಕ ಯಮದೂತರಿಗೆ ಅವಲ್ಲಿ ನೋಡಿದರು ಅಂದ್ರೆ ಹೇಳ್ತಾರೆ, ಸದಾಚಾರಿ ಆಗಿರಬೇಕು ಅಂತಾರೆ. ಅವಾಗ ಮತ್ತೂ ಪ್ರಶ್ನೆ, ಸದಾಚಾರಿಯಾಗಿದ್ದು ಭಗವಂತನ ವಿಶೇಷವಾದ ಸ್ಮರಣೆ ಮಾಡುವವರಿಗೆ ಮಾತ್ರ ಇದು, ಮತ್ತ ಪ್ರಶ್ನೆ ಬರುತ್ತಲ್ಲಿ. ನೀವು ಹೀಗೆ ಹೇಳಿಬಿಟ್ರೆ ಸದಾಚಾರಿ ಆಗಿರಲ್ಲ, ದೇವರ ನಾಮಸ್ಮರಣೆ ಮಾಡ್ತಾ ಇರ್ತಾನೆ, ಅವನಿಗೆ ಸದ್ಗತಿ ಆಗತ್ತಾ ಇಲ್ವಾ ಅಂತ ಮತ್ತೂ ಪ್ರಶ್ನೆ. ಅದಕ್ಕೆ ಅಜಾಮರನ ದೃಷ್ಟಾಂತವೇ ಕೊಡ್ತೀರಲ್ಲ, ದುರಾಚಾರಿ ಆಗಿದ್ದ ಅವನಿಗೆ ಸದ್ಗತಿ ಆಯಿತಲ್ಲ ಅಂದ್ರೆ ಸದಾಚಾರಿ ಅಂದ್ರೆ ಏನು ಅಂತ ಮತ್ತು ಹೇಳುತ್ತಾರೆ. ಭಗವಂತನಿಗೆ ಶರಣಾಗತಿಯನ್ನ ಯಾರಿಗೆ ಯಾರು ಪಡೆದಿರ್ತಾರೆ, ಅಜಾಮರನ ಪರಿಚಯ ಉಂಟಾ ಅಂತ ಕೇಳುತ್ತಾರೆ. ನಾಲ್ಕು ವೇದಾಂತಗಳನ್ನೆಲ್ಲ ತಿಳ್ಕೊಂಡಿದ್ದ, ತಂದೆ ತಾಯಿಗಳಿಗೆ ಸೇವಾ ಮಾಡುತ್ತಾ ಇದ್ದ, ಗುರು ಹಿರಿಯರಿಗೆ ತಲೆಬಾಗಿದ್ದ, ಭಗವಂತನ ಶರಣಾಗತನಾಗಿದ್ದ, ಅಂಥ ಅಪರೂಪದ ವ್ಯಕ್ತಿ ಪಾರಬ್ಧ ಕರ್ಮಾನುಸಾರ ದುರಾಚಾರಿ ಆದರೆ ಅವನು ಸದಾಚಾರಿಯೇ ಅಂತ ಲೆಕ್ಕ ಕೃಷ್ಣ ಹೇಳುತ್ತಾನೆ. ಅಪಿಚೇತ್ಸು ದುರಾಚಾರ ಯೋ ಭಜತೆ ಮಾಂ ಅನನ್ಯ ಭಾತ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋಹಿ ಸಹ ಅಂತ ಹೇಳ್ತಾನೆ. ಅಂದರೆ ಪಾರಬ್ಧ ಕರ್ಮಾನುಸಾರ ಹಾಗೆ ಹೋಗಿದ್ರು ಅಂಥವರಿಗೆ ಭಗವಂತನ ನೆನಪು ಹೇಗೆ ಬರುತ್ತೆ? ಅವನು ಸದಾಚಾರಿಯಾಗಿದ್ದರೇನೇ ದೇವ ಕೊಡುತ್ತಾನೆ. ಒಟ್ಟಾರೆ ಇಲ್ಲಿ ಯಾಕಿಷ್ಟು ನಾನು ಇದು ತರ್ತಾ ಇದ್ದೇನೆ ಅಂದ್ರೆ, ಆಚಾರ ಬೇಡ ಏನ್ ಬೇಡ, ಸಂಧ್ಯಾ ವಂದನೆ ಬೇಕಾಗಿಲ್ಲ, ದೇವರ ಪೂಜೆ ಏನು ಬೇಕಾಗಿಲ್ಲ, ಒಂದಿಷ್ಟು ಎಲ್ಲ ಕೇಳ್ಬಿಡೋದು, ಬರೀ ರಾಮ್ 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 ಅಂತ ಹೋಗ್ತಾ ಇರೋದು, ದೇವರ ಅನುಗ್ರಹ ಮಾಡಲ್ಲ ಅಂದ್ರು. ಯಾರು ಯಾರು ಅವರವರ ವರ್ಣ ಆಶ್ರಮ ತಕ್ಕಂತೆ ಆಚಾರ ವ್ಯವಹಾರವನ್ನ ವೇದೋಕ್ತ ಕರ್ಮಾನುಷ್ಠಾನವನ್ನ ಮಾಡುತ್ತಾ ದೇವರ ನಾಮಸ್ಮರಣೆ ಮಾಡಿದರೆ ಆ ನಾಮಸ್ಮರಣೆ ನಮ್ಮನ್ನ ಪವಿತ್ರ ಮಾಡುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಅಥವಾ ಹೀಗೆ, ಯಾರು ಹಿಂದೆ ಅನುಷ್ಠಾನಕ್ಕಿಟ್ಟುಕೊಂಡಿರ್ತಾರೋ ಅವರಿಗೆ ನಾಮಸ್ಮರಣೆ ಮೂಡಿ ಬರುತ್ತೆ. ಅದನ್ನ ದಾಸರು ಒಂದುವಾಗ ಹೇಳ್ತಾರೆ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮವು ಜನ್ಮ ಜನ್ಮಾಂತರದ ದುಷ್ಕರ್ಮ ಕಳಕೊಂಡವಗಲ್ಲದೆ. ಅಂದ್ರೆ ದುಷ್ಕರ್ಮ ಕಳಕೋಬೇಕಾದ್ರೆ ಏನೋ ಸಾಧನೆ ಮಾಡಿಕೊಂಡಿರಬೇಕು ಅಂತ ಅರ್ಥ. ಅಂಥವರಿಲ್ಲಿ ಬಂದಾಗ ಸದಾಚಾರಿಗಳಾದವರು ಬಂದರೆ, ಒಂದು ವೇಳೆ ಪ್ರಾರಬ್ಧ ಕರ್ಮಾನುಸಾರ ಅವರಲ್ಲಿ ಆಚಾರ ಲೋಪ ಆಗಿದ್ರು, ಆ ಕಾಲಕ್ಕೆ ಭಗವಂತ ಹಿಂದಿನ ಅನುಷ್ಠಾನಕ್ಕೆ ತಕ್ಕಂತೆ ನೆನಪು ಕೊಟ್ಟು ಉದ್ಧಾರ ಮಾಡುತ್ತಾನೆ ಎಂಬುದು ತಾತ್ಪರ್ಯ. ಇನ್ನ ಮುಂದೆ ಹೇಳುತ್ತಾರೆ, ಒಟ್ಟಾರೆ ಹರಿನಾಮಸ್ಮರಣೆ ನಮ್ಮ ಬಾಯಲ್ಲಿ ಬರಬೇಕು. ಹೇಳ್ತಾರೆ, ಕೃಷ್ಣೇತಿ ಮಂಗಳಂ ನಾಮ ಯಶ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀಭವಂತ್ಯಾಶು ಮಹಾಪಾತಕ ಕೋಟಯ.
ಭಗವಂತರ ನಾಮಸ್ಮರಣೆ ಯಾರ ಬಾಯಲ್ಲಿ ಬರ್ತಾ ಇರುತ್ತೆ ಅವರಿಗೆ ಕೋಟಿ ಕೋಟಿ ಪಾಪಗಳೆಲ್ಲ ಬೇಗ ಭಸ್ಮ ಆಗಿ ಬಿಡುತ್ತೆ. ಅದರಿಂದ ದೇವರ ನಾಮಸ್ಮರಣೆ ಸದಾ ಬಿಡಬೇಡಿ ಎಂಬುದರ ತಾತ್ಪರ್ಯ. ಇನ್ನ ಮುಂದಲಾಗಿ ಹೇಳ್ತಾರೆ, ಮುಂದೆ ಒಬ್ಬರು ಪದವನ್ನೇ ಬರೀತಾರೆ, ವಿಷ್ಣುದಾಸರ ಮುಟ್ಟಲಾರದೆ ಕೆಟ್ಟ ಕಲಿ ಕೆಂಗೆಟ್ಟು ಪೋಪನೆಂದು. ಈ ಕಲಿಯುಗದಲ್ಲೂ ಕೂಡ ಯಾರ ಬಾಯಲ್ಲಿ ಹರಿನಾಮಸ್ಮರಣೆ ಬರ್ತಾ ಇರುತ್ತೆ ಅವರ ಹತ್ತಿರ ಬರಲಿಕ್ಕೆ ಕಲಿ ಹೆದರ್ಕೊಂಡ್ಬಿಡ್ತಾನಂತೆ. ವಿಷ್ಣುದಾಸರ ಮುಟ್ಟಲಾರದೆ ಕೆಟ್ಟ ಕಲಿ ಕಂಗೆಟ್ಟು ಕೋಪನೆಂದು ಎಷ್ಟು ಮರ್ಮವನ್ನು ಅರಿಪುವುದಕ್ಕೆ ಜಗನ್ನಾಥ ಗುರುವರ್ಯ ಹೇಳ್ತಾರೆ. ವಿಠಲಾನೆಂದೊಮ್ಮೆ ನೆನೆಯಲು ಅಟ್ಟಿಸುತ ಭವಜಲದಿತ್ತನು ತಾಸ್ಪಷ್ಟ ತೋರ್ಪನು ಇದಕ್ಕೆ ಸಂದೇಹವಿಲ್ಲೆನು ತಪ್ಪೇಳ್ದ. ಭಗವಂತನ ಒಮ್ಮೆ ಸ್ಮರಣೆ ಮಾಡಿದರೆ ಸಾಕು, ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ. ಇದಕ್ಕೆ ದಾಸರಾಯರು ಹೇಳುತ್ತಾರೆ, ಮುಂದೆ ಬರುತ್ತೆ, ಭಗವಂತನನ್ನ ವಿಶೇಷವಾಗಿ ಯಾರು ಸ್ಮರಣೆ ಮಾಡುತ್ತಾರೋ ಅವರನ್ನ ಎಲ್ಲಾ ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡುತ್ತಾನೆ ಎಂಬುದನ್ನ ತಿಳಿಸಿಕೊಡ್ತಾರವರು. ಅದ್ಭುತವಾಗಿ ಒಂದು ಮಾತನ್ನು ಹೇಳುತ್ತಾರೆ, ವಿಠಲ ಎಂದು ಒಮ್ಮೆ ಮೈ ಮರೆದು ಅಟ್ಟಹಾಸದಿ ಕಳೆಯೇ ದುರಿತಗಳಟ್ಟುಳಿಯ ಬಿಡಿಸವನ ತನ್ನೊಳಗಿಟ್ಟು ಸಲಹುವನು ಅಂತ ಚೆನ್ನಾಗಿ ಭಗವಂತನ ಕುರಿತು ತಿಳಿಸಿಕೊಡ್ತಾ ಬರ್ತಾರೆ. ಚೆನ್ನಾಗಿದೆ, ದಾಸರಾಯರೇನೋ ಹೇಳ್ತಾರೆ, ವಿಠಲ ಎಂದು ಒಮ್ಮೆ ಮೈ ಮರೆದು ಅಟ್ಟಹಾಸರಿ ಕರೆದರೆ ದೇವರು ಬರ್ತಾರ? ನಿಮ್ಗೆ ಯಾವಾಗ ಅದು ಬಂದ್ರ ದೇವರು ನೀವು ಕರೆದ್ರ? ಬಂದಿಲ್ಲಲ್ಲ. ಮತ್ತೆ ಅನುಭವಕ್ಕಿಲ್ಲದ ಮಾತುಗಳು ಸುಮ್ಮನೆ ಕೇಳೋದು, ಒನ್ ಅವರ್ ಟೈಮ್ ಪಾಸ್ ಮಾಡ್ಲಿಕ್ಕೆ ಬರೋದಾ ಇದು? ಬಂದಿಲ್ಲ ಅದಕ್ಕೆ ಹೇಳ್ತಾರೆ, ಯಾಕೆ ಬಂದಿಲ್ಲ? ನಂಬಿಕೆ ಇಲ್ಲ, ದೇವರು ಬಂದೇ ಬರ್ತಾರಂತ ನಂಬಿಕೆ ಇಲ್ಲ. ನಾವು ದೇವಸ್ಥಾನಕ್ಕೆ ಬರ್ತೀವಿ, ಏನು ಬರ್ದಂಗಿದ್ರೆ ಏನಾಗುತ್ತೋ ಏನೋ ಅಂತ. ದೇವರು ಇದ್ದೇ ಇದ್ದಾನೆ ಅಂತ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಇದ್ ಬಿಟ್ಟಿದ್ರೆ, ಹೋಗದಿದ್ರೆ ಏನಾದ್ರೂ ಆಗತ್ತೋ ಏನೋ. ಗ್ರಹಣ ಆಚರಣೆ ಮಾಡಬೇಕು, ಚೆನ್ನಾಗಿದೆ, ಮಾಡಿದ್ರೆ ಪುಣ್ಯ ಬರುತ್ತೆ. ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಕಂಡ್ರ ಯಾವಾಗಾದ್ರೂ ಏನು ಗೊತ್ತಿಲ್ಲ. ಮಾಡ್ದಂಗಿದ್ರೆ ಅನಿಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಏನಪ್ಪ ಒಂದು ವೇಳೆ ಪಡ್ಕೊಂಡ್ರೆ ಹೇಗಪ್ಪ, ಏನೊಂದು ಸ್ನಾನ ಮಾಡಿ ಮುಗಿಸ್ಬೇಕು ಆಯ್ತಲ್ಲ. ಆ ದೃಷ್ಟಿಯಲ್ಲಿ ಕರ್ಮಾಚರಣೆ ಮಾಡುವುದು ತುಂಬಾ ಇರುತ್ತೆ ಅಲ್ವಾ? ಈ ರೀತಿಯಾಗಿ ನಮ್ದೆಲ್ಲ ಹೋಗ್ತಾ ಇರುತ್ತೆ. ಆದರೆ ಯಾರಿಗಾದ್ರೂ ಅನುಭವ ಬಂತ? ದಾಸರಾಯರು ಹೇಳಿರ್ತಕ್ಕಂಥ ಈ ಒಂದು ಮಾತು ಯಾರಿಗಾದ್ರೂ ಅನುಭವಕ್ಕೆ ಬಂತ ಅಂದರೆ ಒಂದು ಚಿಕ್ಕ ಸಂಘಟನೆ ಹೇಳ್ತೇನೆ. ಯಾಕಂದ್ರೆ ನಡೆದದ್ದು ನಮಗೆ ಮನಸ್ಸಿಗೆ ಬಂತ, ಅವಾಗ ವಿಶೇಷವಾಗಿರತಕ್ಕಂಥ ದಾರ್ಢ್ಯ ನಮ್ಮಲ್ಲಿ ಬರುತ್ತೆ. ನಾನು ನನ್ನ ಪೂರ್ವಾಶ್ರಮ ಪರಿಚಯ ಇಲ್ಲಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೆ. ಅದು ಬಿಟ್ಟು ಸ್ವಾಮಿಗಳ ಹತ್ರ ಹೊರಡಬೇಕು, ರಿಸಿಗ್ನೇಷನ್ ಮಾಡಿ ಆಯಿತು. ಹೊರಡಬೇಕು ಅನ್ನುವಾಗ ರೋಗ ಬಂತು, ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಬಂತು. ಕುತ್ತಿಗೆ ಅಲ್ಲಿ ನರ ಸಿಕ್ಕಾಕೊಂಡಿದೆ ಇಲ್ಲಿ ಚೂರು. ಹೀಗೂ ಹೀಗೂ ಅಂದ್ರೆ ಹೀಗಂದ್ರೆ ಈ ಕಡೆಯೆಲ್ಲ ಕೈ ಎಷ್ಟು ಅಂದ್ರೆ ಪೂರ ಸತ್ತು ಬಿದ್ದಂತೆ ಆಗ್ಬಿಡ್ತಾ ಇದೆ. ಚೂರು ಆಚೆ ಅಂದ್ರೆ ಈ ಕೈಯೆಲ್ಲ ಜೋಮ್ ಹಿಡಿದು ಆಗ್ಬಿಡ್ತಾ ಇದೆ. ಡಾಕ್ಟರ್ ಹತ್ರ ಹೋಗಿ ನೋಡಿಸ್ಕೊಂಡ ಕಾಲಕ್ಕೆ ಡಾಕ್ಟರ್ ಡಿಕ್ಲೇರ್ ಮಾಡಿದ್ರು, ನೀವು ತಲೆ ಆಚೆ ಈಚೆ ಹೆಚ್ಚು ಮಾಡ್ತಾ ಇದ್ರೆ ಕೈ ಎರಡು ಬಿದ್ದೋಗುತ್ತೆ ಅದು. ಯಾಕೆ? ಆ ನರ ಪ್ರೆಸ್ ಆಗಿ 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 ಹೊರಟೋಗುತ್ತೆ. ಮತ್ತೆ ನಾನೇನ್ ಮಾಡ್ಲಿಪ್ಪ, ಏನಿಲ್ಲ, ಮಲ್ಕೊಂಡೇ ಇರಬೇಕು.
ಎಷ್ಟು ಕಾಲ ಸರಿಯೋಗೋಷ್ಟು ಕಾಲ ಅಂದ್ರು. ಕುತ್ತಿಗೆ ಪಟ್ಟಿ ಹಾಕೊಂಡಿರ್ಬೇಕು, ಹಾಗೆ ಇರಬೇಕು, ಪ್ರಯಾಣ ಮಾಡಬಾರದು, ಹೆಚ್ಚಿಗೆ ಓಡಾಟ ಇರಬಾರದು ಅಂದ್ರು. ನಾನು ಹೊರಟದ್ದೇ ಸ್ವಾಮಿಗಳ ಹತ್ರ, ಅವರು ಇರೋದೇ ಸಂಚಾರದಲ್ಲಿ, 24 ಗಂಟೆ ಪ್ರಯಾಣ. ನಾನು ಜಾಬ್ ರಿಸೈನ್ ಮಾಡಿ ಸ್ವಾಮಿಗಳ ಹತ್ರ ಹೋಗಬೇಕಯ್ಯ ಅಧ್ಯಯನಕ್ಕೆ ಅಂದಾಗ ಈ ರೋಗ ಬಂದು ಕೂತಿದೆ. ಹೊತ್ತಿಗೆ 10 ಟ್ಯಾಬ್ಲೆಟ್, 3 ಹೊತ್ತು ಆನೇಕ ಟ್ಯಾಬ್ಲೆಟ್ ತಗೊಂಬೋದೆ, ಫಲಾರಕ್ಕಿಂತ ಜಾಸ್ತಿ ಅದೇ ಆಯ್ತು. ಏನ್ ಮಾಡಬೇಕು? ಒಂದು ಕಡೆ ಜಾಬ್ ಬಿಟ್ಟು ಕೂತಿದ್ದೇನೆ, ಬಿಟ್ಟದಕ್ಕೆ ದುಃಖ ಇಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಒಂದೇ ದುಃಖ. ಯಾವ ಡಾಕ್ಟರ್ ಹೋದ್ರು ಇಷ್ಟೇನಪ್ಪ, ಮತ್ತು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ. ಎಂತ ಪರಿಸ್ಥಿತಿ ಇರಬೇಕು ನನ್ನ ಪರಿಸ್ಥಿತಿ? ಅವಾಗ ಏನಾದರೂ ಒಳ್ಳೇದು ಅಂತ ಇವಾಗೂ ಇದ್ದಾರೆ. ನಾನು ಯಾಕೆಂದ್ರೆ ಇದು ಹೇಳಿದ್ದು, ಆ ವ್ಯಕ್ತಿ ಇವಾಗ್ಲೂ ಇದ್ದಾರೆ, ಡಾಕ್ಟರ್ ವಾದಿರಾಜ್ ಅಂತ ಕರ್ನೂಲಲ್ಲಿ ನಮ್ಮವರೇ, ನಮ್ಮ ಅಣ್ಣನ ಕ್ಲಾಸ್ಮೇಟ್ಸ್ ಎಲ್ಲ, ನಾವರೇ ಚಿಕ್ಕ ಹುಡುಗರು, ಅವರ ಹತ್ರ ಹೋಗಿ ಅಭ್ಯಾಸ. ನಾನು ಹೋದೆ, ಹೋಗಿ ಅಣ್ಣ ಅಂತ ಕರೆಯೋದು. ಹೀಗಿದೆ ನನ್ನ ಪರಿಸ್ಥಿತಿ, ಸ್ವಾಮಿಗಳ ಹತ್ರ ಹೋಗ್ಬೇಕಂದ್ಕೊಂಡಿದ್ದೀನಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಕಣ್ಣಲ್ಲಿ ಇದು ಬಂತು, ಡಾಕ್ಟರ್ ಆತ ಇಷ್ಟು ಮಾತನ್ಬೇಕಾ? ನಾನು ಮಧುರಾಯರ ಮುಂದೆ ಕೂತು ಹೇಳ್ತಾ ಇದ್ದೀನಿ, ಚಿಕ್ಕ ನಾವೆಲ್ಲ ಚಿಕ್ಕ ಹುಡುಗರು, ಅವರಿಗೆ ಹೋಗೋ ಯಾಕೆ ನೋಡ್ತಾ ಇದೀಯಾ? ನೀ ಹೋಗ್ತಾ ಇರೋ ದೇವರ ಹತ್ರಿಗೆ, ದೇವರಿಗಿಂತ ಯಾವ ಡಾಕ್ಟರ್ ಕಾಪಾಡಲ್ಲ, ಹೋಗ ಅಚ್ಚಗೆ ಹೋಗು, ಸಾಂಗ್ ಸೇರೋಗೋಣ. ಅಲ್ಲ, ಚೂರು ಹೆಚ್ಚು ಕಮ್ಮಿ ಆದರೆ, ಹೆಚ್ಚು ಜರ್ಕ್ ಬಂದರೆ ಕೈಕಾಲು ಬಿದ್ದು, ಏನಿಲ್ಲ ಅವನಿದ್ದಾನೆ ಅವನು ನೋಡ್ಕೊಂತಾನೆ ಹೋಗ. ಎಷ್ಟು ಧೈರ್ಯ ಬಂತು ನನಗೆ, ಅಪ್ಪ ಹೀಗೆ ಹೇಳೋ ಒಬ್ಬ ಆತ ಕಾಣಿಸಿಲ್ಲಲ್ಲ, ಎಷ್ಟೊಂದು ಸಂತೋಷ ಆಗಿರ್ಬೇಕು. ಸರಿ, ಆತೇನು ಹೇಳ್ದ, ಅದಕ್ಕೆ ಪುಷ್ಟಿ ಬೇಕಲ್ಲ. ಅವಾಗ ಆತನ ಬಾಯಿಂದ ಬಂತು, ಕೊಡು ನಾನು ಹೇಳ್ತೇನೆ. ಏನು ನೋಡು, ನನ್ನ ಅನುಭವ ನೋಡು, ಇದು ಹಾಸ್ಪಿಟಲ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಸೇರಿಸಿದ್ದಾರೆ, ಕೊನೆಗೆ ಇನ್ನೇನು 5 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ. ICU ಹೊರಗೆ ಅವರ ಹೆಂಡತಿ ಕೂತಿದ್ದಾಳೆ, ನಮ್ಮವರೇ ಮಾಧ್ವರು, ಆಕೆಗೆ ಬಂದು ಹೀಗೆ ಹೇಳಿದ್ದಾರೆ, 5 ನಿಮಿಷದಲ್ಲಿ ನಿಮ್ಮವರು ಪ್ರಾಣ ಹೋಗುತ್ತಮ್ಮ ಅಂತ ಹೇಳಿದ್ದಾರೆ. ನಾನೂ ಇದ್ದೆ, ಅವ್ರು ಹೇಳೋದು, ನಾನೂ ಇದ್ದೆ. ಇದ್ದಕ್ಕಿದ್ದಂತೆ ಆಕೆ ಗಟ್ಟಿಯಾಗಿ ವಿಠಲ ಅಂತ ಚೀರಿಕೊಂಡ್ಳು. ಎಲ್ಲ ಹಾಸ್ಪಿಟಲ್ ಅಲ್ಲಿ ಎಲ್ಲ ನೋಡ್ತಾರೆ ಅಂದ್ರೆ, ಅಯ್ಯೋ ಪಾಪ ಪ್ರಾಣ ಹೋಗ್ತಾ ಇದೆ, ಅದಕ್ಕೆ ದೇವರು ಗುರುತು ಒದಗುತ್ತಾ ಇದ್ದಾಳೆ ಅಂತ ಎಲ್ಲರಿಗೂ ಬಂತು. ಆಕೆ ಗಟ್ಟಿಯಾಗಿ ವಿಠಲ ವಿಠಲ ಅಂತ 3 ಸಲ ಚೀರಿ ಹಾಗೆ ಕೂತ್ಕೊಂಡ್ಬಿಟ್ಲು. ಆಶ್ಚರ್ಯನು, 10 ನಿಮಿಷದಲ್ಲಿ ಡಾಕ್ಟರ್ ಬಂದು ಹೇಳಿದ್ರು ನಿಮ್ಮವರು ಎದ್ದು ಕೂತಿದ್ದಾರೆ. ಹೇಳಿ ಅವರಿನ್ನ ಇದ್ದಾರೆ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ನೋಡು ಅಂತ ಹೇಳಿದರು. ಹೇಳುತ್ತಾ ಅವಾಗ ಹೇಳಿದ್ದವರು, ನೋಡು ನಾನು ಹರಿಕಥಾಮೃತ ಸಾರ ಓದಿದವನಲ್ಲ, ಆಕೆ ಬಾಯಿಯಿಂದ ಬಂತು, ನಾವು ಕೇಳಿದ್ವು ಯಾಕಮ್ಮ ವಿಠಲ ಅಂತ ಚೀರಿದಿ ಅಂದ್ರೆ, ನಮಗೆ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ ಜಗನ್ನಾಥ ದಾಸರು, ನಮಗೆ ಆಶ್ಚರ್ಯ ಆಯ್ತದೆ ಎಂತ ಇದು. ಅದು ಹೇಳಿಕೊಟ್ಟದ್ದು ದಾಸರು. ಆ ಸಮಯಕ್ಕೆ ಎಷ್ಟು ನೆನಪಾಯಿತು, ವಿಠಲ ಎಂದು ಮೈ ಮರೆದು ಒಮ್ಮೆ ಅಟ್ಟಹಾಸದಿ ಕರೆಯಲು ದುರಿತಗಳಟ್ಟು ಬಿಡಿಸಿ ತನ್ನಡ ಬಿಟ್ಟು ಸಲಹುವನು. ಆ ನಂಬಿಕೆಯಿಂದ ಕೂಗಿದ್ದು ಗಂಡ ಬದುಕಿದ, ಚೆನ್ನಾಗಿದ್ದಾರೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಳಿತು. ಅದು ಹೇಳಿದ ಮೇಲೆ ನನಗೆ ಬಹಳ ಧೈರ್ಯ ಬಂತು. ಹೌದಯ್ಯ, ನಾನು ಹೊರಟದ್ದೇ ದೇವರನ್ನು ನೋಡ್ಲಿಕ್ಕೆ, ಸ್ವಾಮಿಯ ಇದು ಮಾಡಲಿಕ್ಕೆ. ಅವನ ಮೇಲೆ ನಂಬಿಕೆ ಇಲ್ಲದೆ ಇಲ್ಲಿ ಕೂತ್ಕೊಂಡ್ರೆ ಏನು ಉಪಯೋಗ? ಹೊರಟಿದ್ದಾಯಿತು, ಮತ್ತೆ ನಿಮ್ಮ ಪರಿಸ್ಥಿತಿ ಏನಾಯಿತು ಅಂತ ಕೇಳ್ತೀರಾ? ಸ್ವಾಮಿಗಳ ಹತ್ರ ಸೇರಿದ ಮೇಲೆ ಅದಕ್ಕಿಂತ ಮೊದಲು ಹೊತ್ತಿಗೆ 10-10 ಟ್ಯಾಬ್ಲೆಟ್ ಹಾಕ್ತಾ ಇರುವವ, ಸ್ವಾಮಿಗಳ ಹತ್ರ ಸೇರಿದ 1 ವಾರಕ್ಕೆ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್. ಕುತ್ತಿಗೆ ಕಟ್ಟಿದ ಪಟ್ಟಿ ತೆಗೆದು ಹೊರಗೆ ಹಾಕಿದೆ, ಏನೂ ಇಲ್ಲ. ಮತ್ತು ಮನೆಗೆ ಬರೋವರೆಗೂ ಒಂದು ರೋಗ ಇಲ್ಲ,
ಒಂದು ಚೂರು ಇಲ್ಲ, ಸಂತೋಷವಾಗಿದ್ದೆ ನಾನು. ಮನೆಗೆ ಬಂದ ಮೇಲೆ ಮತ್ತೆ ಶುರು ಆಯ್ತು ಯಾವುದೋ ಒಂದು, ದೇವರ ಹತ್ರ ಇರುವವರೆಗೂ ಏನೂ ಆಗ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಆ ಭಗವಂತನ ನಾಮಸ್ಮರಣೆ, ಭಗವಂತನ ಸನ್ನಿಧಾನ, ಇದು ಪ್ರಾಕ್ಟಿಕಲ್ಲಿ ಹೇಗಿರುತ್ತೆ ಎಂಬುದು ರುಚಿ ಗೊತ್ತಾದರೆ ಅವಾಗ ಭಗವಂತನ ನಾಮಸ್ಮರಣೆಗೆ ಬರುವಂತಹ ಬೆಲೆ, ನಮ್ಮ ಮನಸ್ಸಲ್ಲಿ ಬರುವ ಬೆಲೆ ಬೇರೆ. ಸುಮ್ಮನೆ ವರ ಏನು ನೋಡ್ತಾ ಹೋದರೆ ಅದರ ಬೆಲೆ ಬೇರೆ ಆಗ್ತದೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಎಲ್ಲೆಲ್ಲಿ ಎಲ್ಲೆಲ್ಲಿ ದೇವರ ಸ್ಮರಣೆ ಮಾಡಬೇಕು ಮುಂದೆ ಹೇಳ್ತಾ ಇದ್ದಾರೆ. ಸರಿತು ಪ್ರವಾಹಗಳಲ್ಲಿ, ದಿವ್ಯಾಂಬರದಿ ಪತ್ರಾದಿಯಲಿ, ಹರುಷ ಮರುಷ ವಿಸ್ಮೃತಿಯಿಂದಲಾಗಲಿ, ಒಮ್ಮೆ ಬಾಯಿ ಬೆರೆದು ಹರಿಹರಿ ಹರಿ ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ, ದುರಿತಗಳಿರದೆ ಕೋಪವು ತೂಲರಾಶಿಯೋಳ್ ಅನಲಪೊಕ್ಕಂತೆ ಹೇಳ್ತಾ ಇದ್ದಾರೆ. ಸರಿತು ಪ್ರವಾಹಗಳಲ್ಲಿ, ಅಲ್ಲಿ ನದಿ ಇದೆ ಅಂದ್ರೆ ಆ ಹರಿತಾ ಇದೆ, ಹರಿತಾ ಇದೆ ಎಂಬುದರಲ್ಲಿ ಹರಿ ಬಂತಲ್ಲ. ಸರಿತು ಪ್ರವಾಹಗಳಲ್ಲಿ ದಿವ್ಯ ಅಂಬರದಿ, ಒಳ್ಳೆ ಬಟ್ಟೆ ಹರಿಯೋ ಕಾಲಕ್ಕೆ ಹರಿ ಅಂತ ಬಂತು. ಹಾಗೆ ಪತ್ರಾದಿಯಲ್ಲಿ ಎಲೆ ಹರಿ, ಎಲೆ ಹರಿಯಿತು ಅಲ್ಲಿ ಹರಿ. ಹರುಷಾಮರುಷ ವಿಸ್ಮೃತಿಯಿಂದಲಾಗಲಿ, ಹರುಷ ಹರುಷ ಅಂದ್ರೆ ಸಂತೋಷ ಬಂದಾಗ ಹರಿಹರಿ ಅಂತ. ಇನ್ನ ಹರುಷ ಆಮರುಷ ಅಂದ್ರು, ಅಮರ್ಷ ಅಂದ್ರೆ ಏನರ್ಥ ಅಂದ್ರೆ ಸಿಟ್ಟು, ಸಿಟ್ಟು ಬಂದಾಗಲೂ, ಸಂತೋಷ ಬಂದಾಗಲೂ, ದುಃಖ ಬಂದಾಗಲೂ, ಇನ್ನ ವಿಸ್ಮೃತಿಯಿಂದಲಾಗಲಿ. ಏನ್ರಿ ತಂದ್ರ ಪಾ ಹರಿಹರಿ ಮರ್ತೋದೆ. ವಿಸ್ಮೃತಿಯಿಂದಲಾಗಲಿ, ಒಮ್ಮೆ ಬಾಯಿದೆರದು ಹರಿಹರಿ ಹರಿ ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ, ಮೂರಾಯ್ತಲ್ಲ ಹರಿ 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 ಎಂಬ ಅಂದ್ರು, ಮೂರಕ್ಷರ ಆಯ್ತು ಅಂದ್ರೆ ಹೇಳ್ತಾರೆ ಹರಿ ಎಂಬುದೇ ಎರಡಕ್ಷರ, ಆ ಎರಡಕ್ಷರ ಮೂರು ಬಾರಿ ನುಡಿಯಿರಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಆ ಮೂರಕ್ಕೆ ಬಹಳ ವಿಶೇಷ. ವ್ಯಾಸರಾದರೂ ಹೇಳ್ತಾರೆ ಕೃಷ್ಣ 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 ಎಂದು ಮೂರು ಬಾರಿ ನೀರು. ಯಾಕೆ ಮೂರೇ ಯಾಕೆ, ಒಂದು ಎರಡು ಯಾಕೆ ಬೇಡ, ನಾಲ್ಕು ಯಾಕೆ ಬೇಡ, ಮೂರೇ ಯಾಕೆ ಅಂದ್ರೆ ಹೇಳ್ತಾರೆ ಮೂರು ರೂಪಗಳ ನೆನಪು ಬರಬೇಕು ಅಂತ. ಹರಿ 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 ಎಂಬ ಅಂದ್ರು ಅಂದ್ರೆ ಅಗ್ರೇಶ ಪ್ರಾದೇಶ ಮೂಲೇಶರ ನೆನಪು ಬರಬೇಕು, ಅಥವಾ ಪುರುಷ ರೂಪತ್ರಯ, ಒಳಗಿರುವ ಬಿಂಬಮೂರ್ತಿ ಪುರುಷ, ಈ ಸ್ಥೂಲ ದೇಹದ ಹೊರಗಿರುವ ಪುರುಷ ರೂಪ ಒಂದು, ನಂತರ ಬ್ರಹ್ಮಾಂಡದ ಹೊರಗಿರತಕ್ಕಂಥ ಪುರುಷ ರೂಪ ಒಂದು, ಪುರುಷ ರೂಪತ್ರಯ. ಹಾಗೆ ಭಗವಂತನ ಮೂರು ಮೂರು ರೂಪಗಳ ಸಂಖ್ಯೆ ಲೆಕ್ಕವಿಲ್ಲ. ಯಾವ್ದ್ಯಾವ್ದು, ಶ್ವೇತದ್ವೀಪ ಅನಂತಾಸನ ವೈಕುಂಠ, ಭೂಹು ಭುವಃ ಸುವಃ ಮೂರು ಲೋಕಗಳ ರೂಪ ಹೌದಾ. ಅಷ್ಟೇ ಅಲ್ಲದೆ ಇನ್ನ ಭಗವಂತನ ವಿಶ್ವ ತೈಯಸ ಪ್ರಾಜ್ಞ ಜಾಗ್ರತ ಸ್ವಪ್ನ ಸುಷುಪ್ತಿಗಳಲ್ಲಿ, ಅದಕ್ಕೆ ಹರಿ 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 ಎಂಬ ಮೂರು ಬರಬೇಕಂತೆ. ಆದರೆ ಇಲ್ಲಿ ಎಷ್ಟು ಜನ ಇಲ್ಲ, ಹೋಟ್ಲಲ್ಲಿ ಇರ್ತಾರೆ, ಹೋಟ್ಲಲ್ಲೂ ಇರ್ತಾರೆ, ಬಾಳೆಯಲ್ಲಿ ಹರಿತಾ ಇರ್ತಾರೆ ಕನ್ನಡದವರೇ, ಹರಿ ಲಾ ಹರಿಯೋ ಅಂತ. ಅವನಿಗೆ ಬರುತ್ತಾ ಪುಣ್ಯ ಅಂತ, ಬರಲ್ಲ ಅಂದ್ರು. ಯಾರಿಗೆ ಎಲೆ ಹರಿ ಅಂದಾಗ ಆ ಶಬ್ದ ಕೇಳಿ ಯಾರಿಗೆ ಹರಿಯ ನೆನಪಾಗುತ್ತೋ ಅವರಿಗೆ ಅಂದ್ರೆ ಅಷ್ಟೇ ಹೊರತು. ಎಷ್ಟು ಜನ ಹೇಳ ಪಾಕಿಸ್ತಾನಾಗ ಅಂತ ಹರಿ ಅಂತ, ಅವನು ಕನ್ನಡ ಬಂದವನು, ಎಷ್ಟು ಜನ ಇಲ್ಲ ಅಲ್ವಾ. ಎಷ್ಟು ಜನ ಮುಸ್ಲಿಮ್ಸ್ ಬರಲ್ಲ ಹರಿ ಹರಿ ಅಂತ ಹೇಳ್ತಾ ಇರ್ತಾರೆ ಇಲ್ಲೆಲ್ಲ, ಅವರಿಗೆ ಹರಿನಾಮ ಸ್ಮರಣೆ ಪರ ಬರುತ್ತಾ ಸರ್ವಥಾ ಬರಲ್ಲ. ಯಾರಿಗೆ ಅಂದ್ರೆ ಸರಿತು ಪ್ರವಾಹಗಳಲ್ಲಿ, ಒಳ್ಳೆ ಪ್ರವಾಹ ಹರಿತಾ ಇದೆ, ಹರಿಯೋ ಕಾಲಕ್ಕೆ ಯಾರು ಅಂದ್ರು ಏ ಎಷ್ಟು ಜನ ಹರಿತಾ ಇದ್ದರಿ ಅಂದಾಗ, ಹರಿತಾ ಇದ್ದರಿ ಅಂತ ಹೇಳಿದಾಗ ಆ ಹರಿ ಶಬ್ದ ಕೇಳಿದ ಕೂಡಲೇ ಇವರಿಗೆ ದೇವರ ನೆನಪಾಗಿರಬೇಕು. ಹರಿತಾ ಇದೆ ಅಲ್ಲಿ, ಹರಿ ಇದ್ದದ್ದಕ್ಕೆ ಹರಿತಾ ಇದೆ ಅಂತ ನೆನಪಾಗಬೇಕಂತ. ಅವನಿದ್ದಾನೆ ದ್ರವರೂಪಿ ಗಂಗಾಂಬೋನ ಅರ್ಥ ಸಂಶಯ, ಆ ಭಗವಂತ ಗಂಗಾ ನದಿಯಲ್ಲಿ ಗಂಗಾ ಆಕಾರದಲ್ಲಿದ್ದಾನೆ, ಅದಕ್ಕೆ ಹರಿಯುತ್ತಾ ಇದೆ, ಹರಿ ಇದ್ದದ್ದಕ್ಕೆ ಹರಿಯುತ್ತಾ ಇದೆ.
ಇನ್ನ ಬಟ್ಟೆಯಲ್ಲೂ ಹರಿ ಇದ್ದದ್ದಕ್ಕೆ ಹರಿಯುತ್ತೆ, ಹರಿ ಇಲ್ಲ ಬಟ್ಟೆಯೇ ಇಲ್ಲ. ದೇವ ಇದ್ರೇನೆ ಕಣಕಣದಲ್ಲಿ ಬಟ್ಟೆ ತಯಾರಾಗುತ್ತೆ. ಎಲೆಯನ್ನು ಹರಿಯಬೇಕಾದ್ರೂ ಹರಿಯೋನಲ್ಲಿ ಹರಿ ಇಲ್ಲದಿದ್ದರೆ ಹರಿಯೇ ಹರಿಯೋದೇ ಇಲ್ಲ ಎಲೆ. ಅದಕ್ಕೆ ಎಲ್ಲೆಲ್ಲಿ ಬಂದರೆ ಆ ಹರಿಯ ಸ್ಮರಣೆ ಶಬ್ದ ಬಂದ ಕೂಡಲೇ ಆ ಕಾರ್ಯದಲ್ಲಿ ಅವನಿದ್ದಾನೆ ಎಂಬ ನೆನಪು ಬರಬೇಕಂತೆ. ಅದನ್ನು ಚಳತಾರೆ ಹರುಷ ಮರುಷ ವಿಸ್ಮೃತಿ ಇಂದಲಾಗಲಿ ಹೇಳುತ್ತಾ ಇದ್ದಾರೆ. ಹರ್ಷ ಅಂದ್ರೆ ಸಂತೋಷ, ಖುಷಿ ಖುಷಿಯಾಗಿದ್ದಾಗ ಥಟ್ ಅಂತ ಎಲ್ಲರೂ ಕೂಡ ವಿಶೇಷವಾಗಿ ಆ ಸಂತೋಷವಾಗಿರುವಾಗ ಯಾರ ಬಾಯಿಂದ ದೇವರ ನೆನಪಾಗಿ ಹರಿಹರಿ ಅಂತ ಬರುತ್ತೋ, ಏನ್ ನೆನಪಾಗ್ಬೇಕಪ್ಪ ಸಂತೋಷವಾಗಿದ್ದಾಗ? ನೀ ಕೊಟ್ಟದ್ದಯ್ಯ, ನಿನ್ನಿಂದ ಸಂತೋಷವಾಗಿದ್ದೇವೆ. ಅದ್ ಸರಿ, ಕೋಪ ಹಠ ಇವೆಲ್ಲ ಬಂದಾಗ ಸ್ವಾಮಿ ನೀನೇ ಕೊಟ್ಟಿದ್ದೋ, ನನ್ನ ಕರ್ಮಾನುಸಾರ ಕಳೆಯೋ ಅಂತ ಯಾರಿಗೆ ದೇವರ ಸ್ಮರಣೆ ಬರುತ್ತೆ? ಇದು ಬಹಳ ಕಷ್ಟ. ಸಿಟ್ಟು ಬಂದಿರುತ್ತೆ, ದೇವರ ಪ್ರಾರ್ಥನೆ ಒಳಗಿಂದ ಹೊರಡುತ್ತೆ, ಸ್ವಾಮಿ ಕಳೆಯೋ 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 ಅಂತ. ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ವಿಸ್ಮೃತಿ, ವಿಸ್ಮೃತಿ ಬಂದಾಗ ಹರಿಹರಿ ಅಂತ ದೇವರ ಸ್ಮರಣೆ ಹೆಂಗ್ ಬರುತ್ತೆ ಅಂದ್ರೆ ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ನಮ್ಗಿರುತ್ತೆ ನೋಡಿ, ಯಾವುದೋ ಒಂದು ತರಬೇಕು ತರಬೇಕು ಮರೆತಿರ್ತೆ, ಮರೆತವರಿಗೆ ಇದ್ದಕ್ಕಿದ್ದ ನೆನಪಾಗುತ್ತೆ ತರಬೇಕು ಅಂತ ನೆನಪಾಗುತ್ತೆ. ಅಂದ್ರೆ ಮರವಿನಲ್ಲೇ ನೆನಪು ಕೊಡುತ್ತಾನೆ, ಮರವು ಕೊಡುತ್ತಾನೆ, ಮರವಿನಲ್ಲೇ ನೆನಪು ಕೊಡುತ್ತಾನೆ. ಇಲ್ಲಿ ಹೇಳುತ್ತಾರೆ ವಿಸ್ಮೃತಿ, ಇವತ್ತೆಲ್ಲ ಅಂದುಕೊಂಡು ನಾಳೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ದೇವರ ಸ್ಮರಣೆ ಮಾಡಲೇಬೇಕು ಅಂತ ಸಂಕಲ್ಪ. ಸ್ಮರಣೆ ಮಾಡಬೇಕೆಂಬುದು ಮರ್ತೋಬಿಟ್ವಿ, ಸ್ಮರಣೆ ಮಾಡಬೇಕೆಂಬುದು ಮರ್ತೋಬಿಟ್ವಿ, ನಮ್ಮ ಪಾಡು ನಾಗಿದ್ದು ಇದ್ದಕ್ಕಿದ್ದಂತ ಥಟ್ ಅಂತ ನೆನಪಾಯಿತು. ಅಯ್ಯೋ ದೇವರ ಸ್ಮರಣೆ ಮಾಡಬೇಕು ಅಂದ್ಕೊಂಡ್ವಲ್ಲ, ಮಾಡಲಿಲ್ಲಲ್ಲ ಅಂತ ಹರಿಹರಿ ಅಂತ ಬಂತು. ಅವಾಗ ಹೇಳುತ್ತಾರೆ ವಿಸ್ಮೃತಿಯಿಂದಲಾಗಲಿ ಅಂದರೆ ಅವಾಗ ನೆನಪಾಗುತ್ತಂತೆ ಭಗವಂತನ ಕರುಣೆ ಇದ್ದವರಿಗೆ. ಹೇ ಸ್ವಾಮಿ, ವಿಸ್ಮರಣೆಯೂ ನಿನ್ನಿಂದಲೇ ಬಂತೋ, ಸ್ಮರಣೆಯೂ ಕೂಡ ನಿನ್ನಿಂದಲೇ ಬಂತಯ್ಯ, ನಿನ್ನ ಅಧೀನ ನಾನು ಅಂತ ಅವರಿಗೆ ಸ್ಮರಣೆ ಬರುತ್ತಂತೆ. ಇದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಇಂಥ ಬಾಯಿದೆರದು ಹರಿಹರಿ ಹರಿ ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದೇವರ ನೆನಪಿನ ಪೂರ್ವಕ, ಆ ನೆನಪು ಹೇಗಿರಬೇಕು? ಎಲ್ಲ ನಿನ್ನ ಮೇಲೆ ಅಧೀನ. ಏನು ಪ್ರವಾಹಗಳು ಬರ್ತಾ ಇವೆ ಅದು ನಿನ್ನ ಅಧೀನ. ಬಟ್ಟೆ ಇದೆಯಾ ಹರಿತಾ ಇದೆಯಾ ನಿನ್ನ ಅಧೀನ. ಎಲ್ಲ ಎಲೆ ಏನಿದೆ ಪ್ರತಿಯೊಂದು ಕೂಡ ನಿನ್ನ ಅಧೀನ. ಸಂತೋಷ ನಿನ್ನ ಅಧೀನ, ಸಿಟ್ಟು ನಿನ್ನ ಅಧೀನ, ವಿಸ್ಮೃತಿ ನಿನ್ನ ಅಧೀನ, ನೆನಪು ನಿನ್ನ ಅಧೀನ ಅಂತ ದೇವರ ನೆನಪು ಯಾರಿಗೆ ಬರುತ್ತೆ ಅದರಲ್ಲಿ ಕೂಡ ಹರಿ ಅಂತ ಬಿಂಬಮೂರ್ತಿ ನಿನ್ನ ಅಧೀನ ನಾನು ಅಂತ ಯಾರಿಗೆ ನೆನಪು ಬರುತ್ತೆ, ಆ ನೆನಪಿನ ಪೂರ್ವಕ ಶ್ರೀಹರಿಯ ಆ ಎರಡಕ್ಷರವನ್ನು ನುಡಿಯುತ್ತಾರೆ ಅಂಥವರಿಗೆ ದುರಿತಗಳಿರದೆ ಕೋಪವು ತೂಳ ರಾಶಿಯೋಳ ಅನಲಪಕ್ಕಂತೆ ಅವರ ಎಲ್ಲಾ ಪಾಪ ರಾಶಿ ದಹನ ಆಗಿಬಿಡುತ್ತೆ, ಹತ್ತಿಯ ರಾಶಿಯ ಮಧ್ಯೆ ಚಿಕ್ಕ ಕಿಡಿ ಹೊಕ್ಕಂತೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಯಾರು ನಮ್ಮ ಜಮಖಂಡಿ ವಾದಿರಾಜಾಚಾರ್ಯರು ಅದು ಬರೀತಾರೆ. ವಾಗ್ಗದ್ಗತ ದ್ರವತೆ ಯಸ್ಸ ಚಿತ್ತಂ ನೇತ್ರ ಜಲಂ ಗಾತ್ರ ಹೃಹೇಶು ಹರ್ಷ ಹೇಳ್ತಾರೆ. ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರಂತೆ ಭಗವದ್ಭಕ್ತರು, ಭಗವದ್ಭಕ್ತರು ಭಗವಂತನ ಸ್ಮರಣೆ ಮಾಡುತ್ತಾ ಇರ್ತಾರಂತೆ. ದೇವರನ್ನ ನೆನೆಸಿಕೊಂಡಾಗ ಅವರಿಗೆ ಕಂಠ ಬಿಗಿದು ಹೋಗುತ್ತೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಮನಸ್ಸು ಕರಗತ್ತಂತೆ. ದ್ರವತೆ ಯಸ್ಸ ಚಿತ್ತಂ, ಇನ್ನ ದ್ರವತೆ ನೇತ್ರಜಂ ಜಲಂ, ನೇತ್ರಗಳಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಬರುತ್ತಂತೆ. ಅಂಥ ಭಕ್ತರಿಗೆ ಮೈ ರೋಮಾಂಚನ ಆಗ್ತಾ ಇರುತ್ತೆ. ಅಂಥವರಿಗೆ ಎಲ್ಲಿ ಹೋದ್ರೂ ಕೂಡ ಯಾರೊಬ್ಬರು ಹರಿತಾ ಇದೆ ಅಂದ್ರೆ ಹರಿ ಅಂತ ನೆನಪಾದ ಕೂಡಲೇ ಅಲ್ಲಿಗೆ ಹೋಗ್ಬಿಡ್ತಾರೆ ಅವರು. ಏನು ಶಬ್ದ ಬಂದರೂ ದೇವರ ನೆನಪಾಗುತ್ತೆ.
ಕೊನೆಗೆ ಏನ್ ಹೇಳ್ತೀರಾ ಅಂದ್ರೆ ನಮಗೆ ಸಂಬಂಧಪಟ್ಟದ್ದಲ್ಲ ಅಂಥ ಜ್ಞಾನಿಗಳಿಗೆ ಅಂತ ಹೇಳ್ತೀರಾ ಅಂತ ನೀವು ಹೇಳಿದರೆ ಅವರು ಹೀಗೆ ನೆನೆಯುತ್ತಾರಯ್ಯ. ಅವರಿಗೆ ಎಲ್ಲಿ ಹರಿ ಎಂಬ ಶಬ್ದ ಕೇಳಿಸಿದ್ರೂ ದೇವರ ನೆನಪಾಗುತ್ತೆ. ಆಗ ನಾವು ನಮ್ದಲ್ಲ ಅದು ಸಬ್ಜೆಕ್ಟು ಅಂತ ಅಂದುಕೊಂಡ್ರೆ ಅವರಿಗೆ ಆಕಾಶದಿಂದ ಉದುರಿ ಬಿತ್ತ ಈ ರೀತಿಯಾಗಿ ದೇವರ ಯಾವುದೇ ಶಬ್ದ ಕೇಳಿದುಕೊಳ್ಳೆ ಹರಿ ಅಂತ ದೇವರ ನೆನಪು ಬರೋದು ಆಕಾಶದಿಂದ ಉದುರಿ ಬಿತ್ತ ಅವರಿಗೆ ಸಾಧನೆ ಮಾಡಿದರವರು. ಏನದು ಪ್ರತಿಯೊಂದು ಕಡೆಯಲ್ಲಿ ಭಗವಂತನ ನಾಮ ಉಚ್ಚಾರ ಮಾಡ್ತಾ 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 ದೇವರ ನಾಮಸ್ಮರಣೆ ಅವರ ಮೇಲೆ ಪರಿಣಾಮ ಎಷ್ಟು ಬೀರಿತು ಅಂದರೆ ಎಲ್ಲಿ ದೇವರ ಶಬ್ದ ಕೇಳಿದ ಕೂಡಲೇ ಯದ್ಯಪಿ ದೇವರ ನಾಮ ಅಂತ ಉಚ್ಚಾರ ಮಾಡಲಿಲ್ಲ. ನದಿ ಹರಿಯುತ್ತಾ ಇದೆ ಅಂತ ಹೇಳೋ ಕಾಲಕ್ಕೆ ಅಲ್ಲಿ ಹರಿ ಎಂಬ ಶಬ್ದ ಕೂತಿದ್ರೆ ಅದರ ಎಚ್ಚರ ಒಳಗಿರುವ ಬಿಂಬಮೂರ್ತಿ ಕೊಡ್ತಾ ಬರ್ತಾನೆ, ನೋಡಯ್ಯ ನನ್ನ ನೆನದಿಯಲ್ಲ ಇಲ್ಲಿ ನೋಡು ನನ್ನ ರೂಪ ನೋಡು ಅಂದಾಗ ಅವಾಗ ಆ ನದಿ ಹರಿಯುತ್ತಾ ಇದೆ ಅಂತ ಆ ಶಬ್ದ ಕೇಳಿದಾಗ ಭಗವಂತನ ನೆನಪು ಬಂದು ಸ್ವಾಮಿ ನಿನ್ನಿಂದಯ್ಯ ಅಂತ ನಮಗೂ ಸಂತೋಷ ಆಗುತ್ತೆ. ಹಾಗಾದರೆ ನಾವು ಕೂಡ ಭಗವಂತನ ಸದಾ ನಾಮೋಚ್ಚಾರಣೆಯನ್ನು ಮಾಡ್ತಾ ಮಾಡ್ತಾ ಬಂದದ್ದೇ ಆದರೆ ನಮಗೂ ಆ ಸ್ಥಿತಿ ಬರುತ್ತೆ ಅಂತ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಸ್ಥಿತಿ ಬರಲಿಕ್ಕೆ ಅಡ್ಡಿಯಾದ ಪಾಪಗಳೆಲ್ಲ ನಾವು ಉಚ್ಚಾರ ಮಾಡಿದ ಹರಿ ಎಂಬ ನಾಮಸ್ಮರಣೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಕಳೀತಾ ಬರುತ್ತೆ. ಅದಕ್ಕೆ ದೇವರ ನಾಮಸ್ಮರಣೆ ಬಿಟ್ಟರೆ ಬೇರೊಂದು ಗತಿ ಇಲ್ಲ ಎಂಬುದನ್ನ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ ಎಂಬುದನ್ನ ನಾವು ಕೇಳಬೇಕು. ಕೇಳಿ ಅನುಷ್ಠಾನಕ್ಕಿಡಬೇಕೆಂಬುದೇ ದಾಸರಾಯರ ತಾತ್ಪರ್ಯ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.